ರಾಜ್ಯಾದ್ಯಂತ ಬೇಸಿಗೆ ರಜೆಯ ಬಳಿಕ ನಿನ್ನೆಯಿಂದ 2022-23 ನೇ ಸಾಲಿನ ಕಲಿಕಾ ವರ್ಷ ಆರಂಭವಾಗಿದ್ದು ಮೊದಲ ದಿನ ವಿದ್ಯಾರ್ಥಿಗಳನ್ನು ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹೊಂಗಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು 20 ಕ್ಕೂ ಹೆಚ್ಚು ಎತ್ತಿನ ಗಾಡಿಗಳಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಶಾಲೆಗೆ ಕರೆತರಲಾಯಿತು. ಮಕ್ಕಳನ್ನು ಶಾಲೆಗೆ ಕಳುಹಿಸುವಂತೆ ಪೋಷಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಲಾಯಿತು. ಬಿಸಿ ಊಟಕ್ಕೆ ವಿದ್ಯಾರ್ಥಿಗಳಿಗೆ ಹೋಳಿಗೆ ಬಡಿಸಲಾಯಿತು. ಡಿಡಿ ನ್ಯೂಸ್ ನೊಂದಿಗೆ ವಿದ್ಯಾರ್ಥಿನಿ ಸುಪ್ರಿಯಾ. ಶಾಲೆ ಪುನರಾರಂಭಗೊಂಡಿರುವುದು ಸಂತಸ ತಂದಿದೆ, ಸಹಪಾಠಿಗಳೊಂದಿಗೆ ಪಾಠ ಕಲಿಯಲು ಉತ್ಸುಕಳಾಗಿದ್ದೇನೆ ಎಂದು ತಿಳಿಸಿದರು. ಸಹಪಾಠಿಗಳೆಲ್ಲರೂ ನನ್ನ ಜೊತೆ ಬರುತ್ತಿದ್ದಾರೆ, ನನಗೆ ತುಂಬಾ ಸಂತೋಷವಾಗುತ್ತಿದೆ. ಕಳೆದ 2-3 ವರ್ಷಗಳಿಂದ ಬಹು ಶಾಲೆ ಪಾಠವನ್ನು ಸರಿಯಾಗಿ ಆಗಿರಲಿಲ್ಲ, ಆದ್ದರಿಂದ ಈಗ ತುಂಬಾ ಖುಷಿ ಆಗುತ್ತಿದೆ ನನಗೆ. ನಮ್ಮ ಶಾಲೆಯಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತದೆ, ಬಿಸಿ ನೀರನ್ನು ನಮ್ಮ ಶಾಲೆಯಲ್ಲಿ ಪ್ರತಿದಿನ ಕೊಡುತ್ತಾರೆ. ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ ಹಾಲನ್ನು ಕೊಡುತ್ತಾರೆ, ಹಾಲಿಗೆ ಬೂಸ್ಟ್ ಹಾರ್ಲಿಕ್ಸ್ ಅಥವಾ ಬೋರ್ನವಿಟವನ್ನು ಹಾಕಿ ಕೊಡುತ್ತಾರೆ. ಶಾಲಾ ಮುಖ್ಯ ಶಿಕ್ಷಕರಾದ ಮಹದೇಶ್ವರ ಸ್ವಾಮಿ ಮಕ್ಕಳನ್ನು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯ ಮೂಲಕ ಶಾಲೆಗೆ ಬರಮಾಡಿಕೊಂಡಿದ್ದು ಸಂತಸ ತಂದಿದೆ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವತ್ತ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದರು. ಕೂರಿಸಿ ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿ ಮತ್ತೆ ಇವತ್ತು ಏನು ತರಗತಿಗೆ ಹೊಸದಾಗಿ ದಾಖಲಾಗಿದ್ದ ಒಂದನೇ ತರಗತಿಯ ಮಕ್ಕಳಿಗೆ ನಾವು ಒಂದು ಡೈರಿಯನ್ನ ದಿನಚರಿಯನ್ನ ಮತ್ತು ಗುಲಾಬಿ ಹೂವನ್ನ ಕೊಟ್ಟು ಅವರಿಗೆ ಸ್ವಾಗತ ಮಾಡತಕ್ಕಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಶಾಲಾ ಪ್ರಾರಂಭೋತ್ಸವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ, ಸರ್ಕಾರ ಈ ಬಾರಿ ಕಲಿಕಾ ಚೇತರಿಕ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ದು ಇದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಶಿಕ್ಷಕರು ಶ್ರಮಿಸಲಿದ್ದಾರೆ ಎಂದರು. ಜೊತೆಯಲ್ಲಿ ಇವತ್ತು ಮಕ್ಕಳನ್ನ ಶಾಲೆಗೆ ಬರಮಾಡಿಕೊಳ್ಳಲಾಗಿದೆ. ಅದ್ದೂರಿಯಾಗಿ ಶಾಲಾ ಪ್ರಾರಂಭೋತ್ಸವ ಇವತ್ತು ಈ ಗ್ರಾಮದಲ್ಲಿ ನಡೆದಿದೆ. ಬಹಳ ಸಂತೋಷ. ಇಲ್ಲಿ ಮುಖ್ಯ ಶಿಕ್ಷಕರು ಎಸ್ಟಿಎಂಸಿ ಅವರು ಗ್ರಾಮಸ್ಥರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಶಾಲೆಗಳು ಪುನರಾರಂಭಗೊಂಡಿದ್ದು ಚೌಳಘಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಶಾಲೆಗೆ ತಳಿರು ತೋರಣ ಕಟ್ಟಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತ ಸೈಕಲ್ ವಿತರಿಸಲಾಯಿತು. ದೂರದ ಊರುಗಳಿಂದ ಶಾಲೆಗೆ ಬರುವ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಸ್ವಂತ ಖರ್ಚಿನಲ್ಲಿ ಸೈಕಲ್ ವಿತರಿಸಿದರು. ಬಿಸಿ ಊಟದಲ್ಲಿ ಮಕ್ಕಳಿಗೆ ಸಿಹಿ ತಿನಿಸು ವಿತರಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಮಹೇಂದ್ರ, ತಾನು 2-3 ಕಿಲೋಮೀಟರ್ ದೂರದಿಂದ ನಡೆದುಕೊಂಡು ಶಾಲೆಗೆ ಬರಬೇಕಿತ್ತು, ಇದೀಗ ಉಚಿತವಾಗಿ ಸೈಕಲ್ ನೀಡಿರುವುದರಿಂದ ಶಾಲೆಗೆ ಬರಲು ಅನುಕೂಲವಾಗಿದೆ ಎಂದರು. ಶಿಕ್ಷಕಿ ವಾಣಿ, ಕೊರೋನಾ ಸೋಂಕಿನಿಂದ ಕಳೆದ 2 ವರ್ಷಗಳಿಂದ ಶೈಕ್ಷಣಿಕ ಚಟುವಟಿಕೆಗಳು ಕುಂಠಿತಗೊಂಡಿದ್ದವು. ಭೌತಿಕ ತರಗತಿಗಳು ಆರಂಭವಾಗಿರುವುದರಿಂದ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಹಾಜರಾಗಿದ್ದಾರೆ ಎಂದು ತಿಳಿಸಿದರು. ಮುಖ್ಯೋಪಾಧ್ಯಾಯ ಪಾಪಣ್ಣ, ಸರ್ಕಾರಿ ಶಾಲೆಯಲ್ಲಿ ಈ ಬಾರಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಮಕ್ಕಳು ತುಂಬಾ ದೂರದಿಂದ ನಡೆದುಕೊಂಡು ಬರ್ತಕ್ಕಂತ ಪರಿಸ್ಥಿತಿ ಇದೆ. ಇದನ್ನ ನಮ್ಮ ಶಾಲಾ ಸಿಬ್ಬಂದಿ ಎಲ್ಲರೂ ಸಹ ಮನಗೊಂಡು ಎಲ್ಲ ಮಕ್ಕಳಿಗೂ ಸಹ ಹೋಗಿ ಬರೋದಕ್ಕೆ ಒಂದು ಸೈಕಲ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪುಸ್ತಕ ಆಗಲಿ ಬೈಂಡ್ ಆಗಲಿ ಸಮವಸ್ತ್ರ ಆಗಲಿ ಅವನ್ನು ನಾವು ಕ್ರೋಢೀಕರಣ ಮಾಡಿ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ.